ಕಿವಿ
ಅಂದಂಗ ಏನು ಗಡ್ಬಡಿ ಚಿಕ್ಕಾಡಿ ಬಂದಿಯಲ್ಲ, ಏನು ಹಿಂಗ ಯಾರು ಚಿಂತೆ ಮಾಡಾಕತ್ತಿ? ನಿಂದ ನಾನು ರಾಣಿ ನಿಂದ ಚಿಂತೆ ಮಾಡ್ಕೋತ ನಿಂತಾನೆ. ಅಲ್ಲ, ಅವ್ರದ್ದು ಯಾಕೆ ಚಿಂತೆ ಮಾಡಕ್ ಹೋಗಿದಿ? ಅವ್ರಿಗೇನು ಸಂಬಂಧ? ಅವ್ರ ಮದುವೆ ಆಗ್ಬೇಕಂತ ನಿಂತಾನೆ ಹುಡುಗಿ, ಮದುವೆ ಆಗ್ಬೇಕಂತ ನಿಂತಾನೆ. ಮದ್ವೆ ಆಗ್ಬೇಕಂತ ನಿಂತಿ ಅಂದಂಗ ಹೆಣ್ಣು ಎಲ್ಲಿ ನೋಡಕ್ ಹೊಂಟಿಯಪ್ಪ? ಸಿರೋಳದ. ಓಹೋ, ಸಿರೋಳ್ ನೋಡಕ್ ಹೊಂಟಿಯ? ಸಿರೋಳ್ ನಿನಗ್ ಸಿಗ್ಬೇಕಿಲ್ಲ. ಅದ ಸಿಗಲ್ದ ಏನ್ ಮಾಡದ ನನ್ನ ರಾಣಿ? ನೀ ಮನಸ್ಸು ಮಾಡಿದ್ರ ನನಗ ಮದ್ವೆ ಆಗತ್ತದ? ನಾ ಮನಸ್ಸು ಮಾಡಿನ ಅಂದ್ರ ಮದ್ವೆ ಅಕ್ಕಿ ಅಂದಂಗ ನಿನ್ನ ಹತ್ತಕ್ಕೆ ಏನೇನೈತಿ ಆಸ್ತಿ? ಆಸ್ತಿ ಅತ್ತಿ ಕೇಳ್ತೀಯ? ನಾ ಇಡೀ ಇಂಡಿಯಾ ಖರೀದಿ ಮಾಡು ಮಗ. ನಾನು ಆಸ್ತಿ ಅತ್ತಿ ಕೇಳ್ತೀಯ ಹುಡುಗಿ? ನೀ ಖರೀದಿ ಮಾಡ್ಬೇಕಾದ್ರೆ ನನ್ನ ಖರೀದಿ ಮಾಡ್ಬೇಕಂದ್ರೆ ಬಾಳ ಕೆಪಾಸಿಟಿ ಬೇಕು. ಏ ಹುಡುಗಿ, ನಾ ಟಾಟಾ ಬಿರ್ಲಾಗ ಸಾಲ ಕೊಟ್ಟದ ಮಗ. ನಾನು ನಿನ್ನ ನಾನು ತಾಕತ್ ನೀ ಕೇಳ್ತದ ಹುಡುಗಿ? ಓಹೋ, ಟಾಟಾ ಬಿರ್ಲಾಗ ನೀ ಸಾಲ ಕೊಟ್ಟಿದ ಮಗ ಅಂದಂಗ ಬಾಳ ಅತೀಸಿ ಈ ಜಗತ್ನಾಗ ಬಾಳ ಶ್ರೀಮಂತ ಇದ್ದಂಗ ಕಾಣ್ತೀನಿ. ಏ ಹುಡುಗ, ನೀನು ತೋನ್ನ ಏನ್ ಲಗ್ನ ಆಗ್ಲಿ? ನನಗೆ ಎಂತಿಂಥ ಹುಡುಗರು ಗಂಟು ಬಿದ್ದ ಅನ್ನೋದು ಗೊತ್ತೈತೇನು? ಏ ಹುಡುಗಿ, ನಿನ್ನಂತ ನನಗ ಎಷ್ಟು ಹುಡುಗಿಯರು ಗಂಟು ಬಿದ್ದ ಅಂದ್ರೆ ಹೇಳ ಅಣ್ಣ. ಐಶ್ವರ್ಯ ಆಗಿ ಬಂದ್ರೆ ಗಂಟು ಬಿದ್ದಳು, ಆಕೆ ಮದುವೆ ಹಾಕಂತೇಳ ಅಂದ. ಹಾ ಹಾ, ಮತ್ತ ಆಕಿನ ಬೇಡತಾಳ ಅಂದ. ನಿನ್ನ ತೊಗೊಂಬಂದ ಮದುವೆ ಹಾಕತಾಳೆ ಬಂದನೆ ನನ್ನ ರಾಣಿ. ನನಗ ಆರ್ ಸಿ ಪಿ ಹುಡುಗರದವಲ್ಲ, ಆರ್ ಸಿ ಪಿ ಹುಡುಗರ ಅವೆಲ್ಲ ಮದ್ವೆ ಅಕ್ಕನಂತ ಬಂದಿದ್ದು, ಆದ್ರೆ ಏನ್ ಮಾಡುದ? ನನಗೆ ಇಂಗ್ಲಿಷ್ ಹಿಂದಿ ಬರಂಗಿಲ್ಲ, ಅದಕ್ಕಾಗಿ ನಾವು ಅಲ್ಲಿ ಅಂತ ಮನಸ್ಸು ಮಾಡಿ. ಯಾಕ ಅವ್ರ ಮದ್ವೆ ಆಗಕ್ ಅಲ್ಲಂದೆ? ಏನು ಮಾಡ್ಲಿ, ನನಗೆ ಇಂಗ್ಲಿಷ ಹಿಂದಿ ಬರಂಗಿಲ್ಲ. ಅವ್ರ ಅದೇನೈತಿಲ್ಲ, ಹೊಕ್ಕಕ್ಕೆ 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 ಹಿಂಗ ಮಾತಾಡವ್ರ. ಅದ್ರ ಸಂಬಂಧ ಏನಿದ್ರು ನನಗ್ ಕನ್ನಡ ಅಷ್ಟೇ ಬೇಕ. ಕನ್ನಡ ಕನ್ನಡ ಎಲ್ಲ ತಮಿಳ್ನಾಡಿನ ಭಾಷೆ ಕಲಿಸ್ತಾನ, ಮಂಡ್ಯ ಭಾಷೆ ಕಲಿಸ್ತಾನ. ನಿನಗ ಚೂರು ಬಾ ನನ್ನ ಕೈಯಾಗ ಬಾ, ನಾ ಈ ಸಹಿತ ಹೂ ಏನಂದ್ರ ನನ್ನ ಕೈಯಾಗ ಬಂದ ಬೇಡ. ನೀ ಇಂಗ್ಲಿಷ ಹಿಂದಿ ಕಲಿಸ್ತಾನಂದ್ರ ನಾ ಈ ಸದ್ದ ಬಂದ ಬಿಡ್ತಾನ. ಬಂದ ಬೇಡ ನನ್ನ ರಾಣಿ. ಹೌದೇನು, ನನ್ನ ರಾಜ ರವಿ ಕೊಟ್ಟ ತೇಜ ಮತ್ತೆ ತಡ ಮಾಡ್ತಿ? ಉಗಿ ಒಂದು ಮಜ. ಜನ್ಮದ ಜೋಡಿಯಾಗುವ ವಯಸ್ಸಿದ ಭಾಗ್ಯ ನೀನ ರಾಣಿಯಾಗುವ
ರಾಜ್ಯ. ಅಯ್ಯಯ್ಯೋ ನನ್ನ ಕೊಡ ಹೊಡಿತ್ರು ಯಪ್ಪ. ಏ ಬೇಬರ್ಸಿ ಹೇಳಿ ಬೇಬರ್ಸಿ ಮಾಗುಂಡ ಕಣ್ಣಿಗಿನ ಕಾಣ್ತಾವ ಏನು ಇಲ್ಲೋ ನಿನ್ನ ಕಣ್ಣಾಗಿ ಏನು ಬಡ್ಕೊಂಡಿ ಅಂತೀನಿ. ಅಯ್ಯಯ್ಯೋ ಅಯ್ಯಯ್ಯೋ ನಮ್ಲಿ ಕರೆಂಟ್ ಶಾಕ್ ಹೊಡೆದಂಗ ಆಗ್ತಾವ ಅಂತ. ಏ ಗುಂಡಿ ನಿನ್ನ ಕಣ್ಣು ಕಾಣಿಸ್ಲ ಯಾಕೆ ನಿನ್ನ ಪಲಕಾರದಾಗ ಬಿಡಂದಿಲ್ಲ ಮಾಗುನ ಗಾಡಿ. ಏ ಯಾವ್ಲೇ ನೀ ಜೋಕ್ ಮಾರ ಹಳೆ ಜೋಕ್ ಮಾರ ನಾನು ಪರಕಾರದಾಗ ಬಿಡು ಅಂತ ಕೆಪಾಸಿಟಿ ನಿನ್ನಲ್ಲಿ ಐತಿನ. ನಾನು ಸರಿಯಾಗಿ ಓಡ್ಸಾಕ್ ಬಿಡುತ್ತೇನ ಗಾಡಿ. ನಿನಗೇನು ಓಡ್ಸಾಕ್ ಬರ್ತೈತೆ ನಿನ್ನ ನಿನಗ ಓಡ್ಸಾಕ್ ಬಂದ್ರೆ ಇದೆಲ್ಲ ಯಾಕೆ ಹಾಕಿತ್ತ. ನಿನ್ನಂತ ಹರೇ ದುಡಿಯ ನನ್ಗೆ ಎದ್ರಿ ಮುಂದ್ರೆ ಸಾಕ ಸೀದಾ ನನ್ನ ಕೈ ಹಾರನ ಮ್ಯಾಲ ಹಾರ ಬಿಡಾತದಿನ ಕಿಲೋಮೀಟರ್ ನೆತ್ತಗಾದ್ರು ಬಿಡು ಮುಗಾಲ. ಆ ನೆತ್ತರ ಇರ್ವಲಕ ಇಂಜಿನಿಯರ್ ಆಯಿಲ್ ಚೇಂಜ್ ಮಾಡ್ತಿ ಏನ್ ಇಲ್ಲ ಮತ್ತ ಇಂಜಿನ್ ಚೇಂಜ್ ಮಾಡ್ತಾರ ಆಯಿಲ್ ಚೇಂಜ್ ಮಾಡ್ತಾನ ಅಷ್ಟ ತಾಕತ್ತಲ್ಲ ಈ ಮಾಗುಣ ಗಾಡಿ ಅಮ್ಮ ಕುತ್ ನೋಡ ಕುಟ್ಟಾಕ್ ಚಾಲು ಮಾಡ್ತಾರೆ ನೆಟ್ಕೊಂಬಿಡ ಕುಟ್ಟುದ ಕುಟ್ಟುದ ಏನದು ಕುಟ್ಟುದು ಕಾರ ಕುಟ್ಟಿದಂಗ. ಅವ ಹೇಳ ನಿನಕೆ ಮೊದಲು ಅವ್ ಕುಟ್ಟಾಕ ತಯಾರಾಗ್ಯಾನ ಅಂದಂಗ ನೀ ಗಡಬಡಿಸಿ ಬಂದಿಯಲ್ಲ ಏನ ಯಾವ ಡ್ಯೂಟಿ ಏನ ಅವ್ರಿಗೆ ಹೊಂಟಿ. ನಮ್ ಸಹಕಾರ ಬಾಯಂಗ ನೀರ್ ತುಂಬಕ್ ಬಂದಿ ಅದ್ರ ದಂಡ ನೀ ಕೊಡ. ಅಲ್ಲ ಏನ ಮಾಡ್ಲಿ ನಮ್ಮ ಸಹಕಾರ ಹೊಲದಾಗ ನೀರಿಗೆ ಬಂದನಿ ತಟ 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 ಸೂರ ಕಟ್ಟೈತಿ. ನಾನ ರೆಕಾರ್ಡ್ ಹಾ
ಬಾಟ್ಲೆ ಕುಡಿಯೋ ಬಟ್ಟು ಅಲ್ಲಾಡ್ಸು ಲಾ
ಅವರು ಪೇಟೆಗೆ ಹೋಗಿದ್ದಾರೆ, ತಾವ್ಯಾರು? ನಾನು ಈ ಊರಿಗೆ ಆಗರ್ಭ ಶ್ರೀಮಂತ ನರಕ ನರಹಂತಕ ಅಂತ. ಓಹೋ, ನೀವ ಇಲ್ಲಿವರೆಗೆ ಬಂದ ಕಾರಣ? ಹೂವಿರದ ಕಡೆ ತುಂಬಿ ಬರೆದು ಸಹಜವಲ್ಲವೇ ಇಂದ್ರ? ನೋಡಿ ಶ್ರೀಮಂತ್ರಿ, ಬಾಯಿಗೆ ಬಂದತೆ ಮಾತಾಡಿದ್ರೆ ಸರಿ ಇರೋದಿಲ್ಲ. ನೋಡಿ, ನಾನು ಮನೆಯಲ್ಲಿ ಒಬ್ಬಳೇ ಇದ್ದೀನಿ, ನನ್ನ ಅಣ್ಣನವರು ಪೇಟೆಗೆ ಹೋಗಿದ್ದಾರೆ. ದಯವಿಟ್ಟು ಯಾರಾದರೂ ನೋಡಿದ್ರೆ ತಪ್ಪು ತಿಳಿಯುತ್ತಾರೆ. ಇಲ್ಲಿಂದ ಹೊರಟು ಹೋಗಿ. ನಿಮ್ಮ ಅಣ್ಣಂದಿರು ಪೇಟೆಗೆ ಹೋಗಿದ್ದು ಗೊತ್ತಿದ್ದೇನೆ, ಬಂದಿದ್ದೇನೆ ಇಂದ್ರ ನನ್ನ ಈ ಹಠ ಸಾಧಿಸಲು. ನೋಡಿ, ಒಳ್ಳೆಯ ಮಾತಿನಿಂದ ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇರದೇ ಇದ್ರೆ ಈ ಚಂದ್ರ ನಿನ್ನ ಪಾಲಿಗೆ ಭದ್ರ ಕಳಿಯಾಗಬೇಕಾಗುತ್ತೆ. ಎಚ್ಚರ. ಭದ್ರ ಕಾಳೆ? ಏ ಕಾಳೆ, ನಿನ್ನಂತ ಎಷ್ಟೋ ಭದ್ರ ಕಾಳಿ ಎಂದು ಬಂದವರು ಈ ಶ್ರೀಮಂತನ ನರಹಂತಕನ ಮುಂದೆ ಸೆರಗು ಹಾಯಿಸಿ ಹೋಗಿದ್ದಾರೆ, ಆಶ್ಚರ್ಯವಿರಲಿ. ನೀಚ, ಮನೆಯಲ್ಲಿ ಯಾರು ಇಲ್ಲದ ಸಮಯ ಸಾಧಿಸಿ ಒಂದು ಹೆಣ್ಣಿಗೆ ಈ ರೀತಿ ಮಾತನಾಡಲು ನಾಚಿಕೆ ಆಗುದಿಲ್ವೆ ಈ ನಿನ್ನ ಹೇಸಿ ಜನ್ಮಕ್ಕೆ? ಕಿರ್ಚಾಡಬೇಡವೇಂದ್ರ, ಕಿರ್ಚೇರೇ ಬೇಡ. ನಮ್ಮಂತ ಶ್ರೀಮಂತರು ನಾಚಿಕ ಎಂಬ ಮೂರು ಪದದ ಅಕ್ಷರ ನನಗೆ ಗೊತ್ತಿದ್ದರೆ ನಿನ್ನ ಮಣಿ ತನಕ ನಾನು ಬರ್ತಿರ್ಲಿಲ್ಲ. ಕೊಲೆ ಸುಲಿಗೆ ಮಾಡಿ ಅನ್ಯಾಯ ಅತ್ಯಾಚಾರ ಮಾಡಿರುವ ಈ ನರಹಂತಕನಿಗೆ ನಿನ್ನ ಗೊಟ್ಟೆ ಬೆದರಿಕೆ ಹೆದರುವುದಿಲ್ಲ ಈ ನರಹಂತಕ. ಒಳ್ಳೆಯ ಮಾತಿನಿಂದ ಬಂದು ಈ ಶ್ರೀಮಂತನಿಗೆ ಸೆರಗು ಹಾತ್ರಿ ಸರಿ ಇಲ್ಲವೆಂದರೆ ನಿನ್ನ ಶೀಲ ಈ ಯಮನ ಪಾದಕ್ಕೆ. ದ್ರೌಪದಿಯ ಸೀರೆಯನ್ನು ಸೆಳೆಯಲು ಹೋದ ದುಶ್ಯಾಸನ ಘಟ ಬಿದ್ದಿದ್ದು ಗೊತ್ತಿಲ್ವೇನೋ ನಿನಗೆ. ಆದ್ರಂತೆ ನೀ ನನ್ನ ಸೀರೆಯನ್ನು ಸೆಳೆಯಲು ಬಂದ್ರೆ ನಿನ್ನ ಘಟ ಬೀಳುವುದು ನನ್ನ ಕೈಯಲ್ಲಿ. ನೋಡನೆ ಬಾರೇ ಬಾ. ಹಂಗ ಬಾ ಮಗನ, ಯಾಕಪ್ಪ ಮಗನ ಗುಂಡಿ ಐತ್ರಿ? ಏನೈತಿ ಕೆಲಸ? ನಂದು ಹಾಕಿದ ಹಿತತಿ ಕತಿ ಮಾತು ಮಗನ, ಅದನ್ನು ತಗೋದ ನೀ ಏನ್ ಮಾಡವ? ಹಿತಗತಿ ಮಾತಂದ್ರೆ ಯಾವ್ದಪ್ಪ ಮಗನ? ಒಳಗಿನ ನಂದು ಹಾಕಿವ ಒಂದಿಟ್ಟಿಟ್ ಮಾತಾಡ್ತದವ ಮಗನ. ಸಾಯಿ ಅಂತ ನಿನಗೆಲ್ಲ ಬಂತ್ರಿ ದುರ್ಗೋಣ ಬ್ಯಾಣಿ? ಸಾಯಿ ಅಂತಾರ ಮಗನ, ನಾ ಸಾತ್ರ ನಿನಗೇನು ಸಿಗತೈತಿ ಲಾಭ? ಯಾಕಂದ್ರ ಗುಂಡಿ ನಾನು ಮುದುವೆ ಹಾಕಲು ಅದಕ್ಕೆ. ಗುಂಡಿ ಮ್ಯಾಗ ನಿಂದು ಮಗನ ಕಣ್ಣಿಟ್ಟ ಕಾಣಿದೆ. ಇದೇನ ಮಾಡಿದ್ರೆ ಮನಸ್ಸು ಆ ಗುಂಡಿ ನೋಡಂದ್ರೆ ಒಂದು ನಮ್ಗೆ ಕರೆಂಟ್ ಶಾಕ್ ಹೊಡೆದಂಗೈತು ನಂಗೆ. ಮಗನಂಗ ಬಳ್ಳಿ ಭಾಳ ಹಿಚ್ಚಿಗಾಡಕೋದ ಕೂತಂದ್ರ ನಿನ್ನ ಬಳ್ಳ ಮಂಡ ಅಂತ ತಿಳಿ. ನಿನ್ನ ಮದುವೆ ನಿನ್ನ ಮಗನ ಎಷ್ಟು ಮದುವೆ ಹಾಕಲ್ಲ ನಮ್ಮ ಅದು ಭಾಳ ಮಾಡದ ಬಿಡ್ಲಿ. ಅದಕ್ಕೆ ಏನಾಕೈತಿ? ಬರಲ್ ಬರಲ್ ಬರ ಬರಾತಾಳ ಕಡೆ ಬರಲ್ ನೋಡ್ ನೋಡ್ರಿ. ಸಂತಿಗೆ ಬಂದಾಗ ಗಟ್ಟಿಯಾಗೋ ನನ್ನ ಗೆಳೆಯ.
ಹಬ್ಬಕ್ಕೆ ಹುಚ್ಚಪ್ಯಾಲಿಗೋಡ್ರಿ ಊರ್ ಬಿಟ್ಟು ಹೊಂಟ್ರಿ ಅಂದ್ರೆ ಗಂಡಸರ ಗಂಡಸ ಅತ್ತಾರ ನಿಮ್ಗ ನಮನ್ ನಮನ್ ಗಣದಿಂದ ನಿಮ್ಮಂತ ಇರ್ತಾರಲ್ಲ ಪಾತ್ರಿಗಿತ್ತಾರ ನಮನ್ ಹಾಳ್ ಹಚ್ಚಿಬಿಟ್ಟಾರ ಪಾತ್ರಿಗಿತ್ತಾರ ಅದಕ್ಕಾಗಿ ಊರ್ ಬಿಟ್ಟು ಹೊಂಟದ ನೋಡ ಮಂಗಳೂರಿಗೆ ಅಂತ ಮೋಸ ನಾ ಏನ್ ಮಾಡೇನೆ ಡ್ಯೂಟಿ ಪೇ ಮೇಡಮ್ ಅವರ ಇನ್ನ ಏನ್ ಮಾಡ್ಬೇಕು ಮಾಡ್ರಿ ನಮ್ಮನ್ನ ನಾ ನಿಮಗ್ ಮೋಸ ಮಾಡಿಲ್ಲ ಹುಡುಗ ಮತ್ ಏನ್ ಮಾಡ್ಬೇಕು ಮಾಡಿ ನನಗ ಇವಣ್ತೆ ಕಣಕರ ಕ್ವಾಡ್ಲಿ ಬಡಿಗಿಲ್ಲ ನಳ್ದಾಗ ಕ್ವಾಡ್ಲಿ ಬಡಿಗಿ ಎಲ್ಲ ರೆಡಿ ಅದಾವ ಮತ್ತೆ ನೀನ್ ಜಗಳ ಹಚ್ಚಿಕೆ ನಾನು ಇಬ್ಬರು ನೋಡ್ಕೋತ ನಿಂದಿರ್ಬೇಕು ಮಾಡಿದೇನ ಇವತ್ತ ಕಾರ್ತಿಕ ಶನಿವಾರ ಯಾಕಂದ್ರ ನಾ ಹುಟ್ಟಿದ ಹಬ್ಬ ಅದಕ್ಕೆ ನಿಮಗ್ ಪೇಡೆ ಕೊಡ್ಬೇಕಂತ ತಂದೆ ನೋಡ ಏ ಗುಂಡಿ ಪೇಡೆ ಕೊನಸ್ ಕೊಟ್ಟ ತನ ಮಾಡಬೇಡ ಉಗಿಯೋ ಅಂದ್ರೆ ಕಾಡ್ ಬಡಿಯೋ ಅಂಬ ಕಂಕರವಾಡಿ ಹುಡುಗರು ಕೊಡ್ತಾರ ಕಿಸ ಚಲುವಿನ ಚಿತ್ತಾರ ಹೋಗೋಡೊಯ್ಯತ್ತಾರ ಚಲುವಿನ ಚಿತ್ತಾರ ಹೋಗೋಡೊಯ್ಯತ್ತಾರ ಸಾಕು
ಹುಬ್ಬಳ್ಳಿ ಪೋರಿ
ನನ್ನ ತಂಗಿ ತೀರಿ 3 ವರ್ಷ ಗತಿಸಿ ಹೋದವು. ನನ್ನ ತಂಗಿ ನೆನಪಿನಲ್ಲಿ ಕುಂದ ಕೊರಗುತ್ತಾನೆ ಎಂದು ತಿಳಿದು ನನ್ನ ತಮ್ಮಿಂದರು ನನಗೆ ಒಂದು ಮದುವೆಯನ್ನು ಮಾಡಿದ್ದಾರೆ. ನನ್ನ ತಂಗಿ ಸಾಕಿ ಬೆಳೆಸಿದ ನನ್ನ ತಮ್ಮಗಳನ್ನು ಅವರುಗಳನ್ನು ನನ್ನ ಹೆಂಡತಿಯಾದ ಇವಳು ಸಾಕಿದರೆ ಅವಳು ನನ್ನ ಬಾಳು ಬಂಗಾರವಾಗೋದು ಸಂದೇಹವೇ ಇಲ್ಲ. ಗೀತಾ ಗೀತಾ ಬಂದೆ ಸ್ವಾಮಿ. ತಮ್ಮಂದಿರಿಗಳಿಗೆ ಊಟವನ್ನು ತೆಗೆದುಕೊಂಡು ಹೋಗಿದಲ್ಲವೇ? ಊಟದ ಸಮಯಕ್ಕೆ ನಾವೇ ಮನೆಗೆ ಬರುತ್ತೀವಿ ಅಂತಿಗೆ ನೀವು ಬುತ್ತಿಯನ್ನು ತೆಗೆದುಕೊಂಡು ಬರಬೇಡಂತ ಹೇಳಿ ಹೋದ್ರೆ ನನ್ನ ಮೈದುನರು ನೋಡಿದೆ ಗೀತಾ, ನಮ್ಮ ತಮ್ಮಂದಿರುಗಳು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ನಮ್ಮ ಅತ್ತಿಗೆ ಎಲ್ಲಿ ಬಿಸಿಲಿನಲ್ಲಿ ಬುತ್ತಿಯನ್ನು ತೆಗೆದುಕೊಂಡು ಬಂದರೆ ಬಾಡುತ್ತಾಳೆ ಎಂದು ತಿಳಿದು ಊಟದ ಸಮಯಕ್ಕೆ ತಾವೇ ಬರ್ತೇನೆ ಎಂದು ಹೇಳಿದ್ದಾರೆ. ಹೌದು ಸ್ವಾಮಿ, ಸೂರ್ಯಚಂದ್ರನಂತ ನನ್ನ ಮೈದಿನವ್ರನ್ನ ಪಡೆದ ನಾನೇ ಭಾಗ್ಯವಂತಳು. ಹಾ ಸ್ವಾಮಿ, ನನ್ನ ಮೈದಿನವರು ಬರು ಹೊತ್ತಾಯ್ತು, ನಾನು ಊಟಕ್ಕೆ ಸಿದ್ಧತೆ ಮಾಡುತ್ತೇನೆ. ಇಲ್ಲೇ ನನ್ನ ಚಿನ್ನ, ನನ್ನ ತಮ್ಮಂದಿರ ಊಟದ ನೆನಪು ಮಾಡಿಕೊಂಡು ನೀನು ನನ್ನ ಊಟದ ನೆನಪನ್ನು ಮರೆತು ಬಿಟ್ಟಿದೆಯಲ್ಲ. ಒಂದು ಹಾಡನ್ನು ಹಾಡಬಾರದೆ? ಆಯ್ತು ಸ್ವಾಮಿ, ನಿಮ್ಮ ಇಚ್ಛೆಯಂತೆ ಆಗಲಿ. ನೀನಂದ್ರೆ ಹೇಳು, ನೀನಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ.
ಶ್ರೀಮತಿ ಕೈ ಹಿಡಿದ ನಿನ್ನಂದ ಗುಣವತಿ ಜೊತೆಯ ನಿನಗು
ಜಯ ಜಯ ಮಂಗಳ ಜಯ ಜಯ ಮಂಗಳ ಸಂಘಕ್ಕೆ ದುರ್ಗಾದೇವಿ ನಾಟ್ಯ ಸಂಘಕ್ಕೆ